ಲೆಕ್ಕ ಕೌಂಟಿಂಗ್ ಕಂಪ್ಲೀಟ್ ಆಗಲಿಲ್ಲ ಇನ್ನು. ಈಗ ಬರುವ ಪ್ರಕಾರ 49,000 ಟಿಲ್ರಿ ಕುಂದಾಪುರ ಕ್ಷೇತ್ರದಲ್ಲಿ ಅಂತರ. ನಿಮ್ಮ ವಿಧಾನಸಭಾ ಚುನಾವಣೆಗಳಿಗಿಂತ ಜಾಸ್ತಿ ಇದೆ? ಇದೆ ಇದೆ. ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ 41,000 ಅಂತರ ಇದೆ. ಈಗ ಹೆಚ್ಚು ಕಡಿಮೆ ಹತ್ರ ಹತ್ರ 50,000ಕ್ಕಿಂತ ಮೇಲಾಗುವ ಸಂದರ್ಭ. ಬದಲಾವಣೆ ಬದಲಾವಣೆ ಆದದ್ದಲ್ಲ, ಮೋದಿ ಅವರ ಒಂದು ಏನು ಜನಪರ ಆಡಳಿತ ಈ ಕೇಂದ್ರ ಸರ್ಕಾರ ಕೊಟ್ಟಿದೆ. ಮತ್ತೆ ಶ್ರೀನಿವಾಸ ಪೂಜಾರ ಮೇಲೆ ಅಭಿಪ್ರಾಯ ಇತ್ತು. ಈ ಅಂತರವನ್ನ ಎಲ್ಲ ಮತದಾರರು ಕೊಟ್ಟಿದ್ದಾರೆ. ಅದರೊಟ್ಟಿಗೆ ಕಾರ್ಯಕರ್ತರ ಪರಿಶ್ರಮ ಸಹ ಇದೆ. ಸರ್, ಹತ್ತಿರ 100,000 ಮತ ಕಡಿಮೆ ಇದೆ ಈ ಬಾರಿ. ಜಯಪ್ರಕಾಶ್ ಹೆಗಡೆ ಅವರು ನಿಂತಿರೋದಕ್ಕೆ ಕಾರಣ ಅಂತ ಹೇಳ್ತೀರಾ? ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಲಿಲ್ಲ. JDS ಮತ್ತೆ ಕಾಂಗ್ರೆಸ್ JDS ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡಿದೆ. ಹಾಗೆ ನೋಡೋದಕ್ಕೆ ಹೋದ್ರೆ ಈ ಅಭ್ಯರ್ಥಿ ಕೂಡ ಬಿಜೆಪಿ ಮತ್ತು JDS ನ ಅಭ್ಯರ್ಥಿ. ಸರಿ, ಚಿಹ್ನೆ ಬಿಜೆಪಿ. ಇದಕ್ಕಿಂತ 2014ಕ್ಕಿಂತ ಮತ ಅಂತರ ಈ ಸಲ ಜಾಸ್ತಿ. ಜಯಪ್ರಕಾಶ್ ಹೆಗಡೆ ಅವರು 2014ರಲ್ಲಿ ಸ್ಪರ್ಧೆ ಮಾಡಿದ್ರು, ಆ ಚುನಾವಣೆಗಿಂತ ಈ ಚುನಾವಣೆಯಲ್ಲಿ ಅಂತರ ಜಾಸ್ತಿ. 2014ರಲ್ಲಿ 35,000 ಲೀಡ್ ಇತ್ತು ಕುಂದಾಪುರ ಕ್ಷೇತ್ರದಲ್ಲಿ. ಈ ಸಲ ಈ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ 50,000 ಸಹ ದಾಟ. ಫೋಟೋ ಗೆದ್ದಿರೋದು ಕುಂದಾಪುರಕ್ಕೆ ಪ್ಲಸ್ ಅಂತ ಅನಿಸ್ತೇನೆ. ಕುಂದಾಪುರ ಕ್ಷೇತ್ರದವರೇ ಕೋಟಾ ಶ್ರೀನಿವಾಸ್. ಆದ್ರಿಂದ ಕುಂದಾಪುರಕ್ಕೆ ಪ್ಲಸ್ ಅನಿಸ್ತೇನೆ.